ಎವರು ಇವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ಎಲ್ಲ ವಿದ್ಯಾರ್ಥಿಗಳೇ ಆಲ್ ಯೂನಿವರ್ಸಿಟಿ ಡಾಟ್ ನಿಮ್ಗೆಲ್ಲ ಸ್ವಾಗತ ಇವತ್ತು ಏನು ಅಪ್ಡೇಟ್ ಬಂದಿದ್ದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡುವುದನ್ನು ತಿಳಿಸಿಕೊಡ್ತೇನೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ನು ಕ್ಲಿಕ್ ಮಾಡ್ಬೋದು ಒಂದು ಮೂರು ಐದಿನ ಐದು ಏಳು ಸೆಮಿಸ್ಟರ್ ಪರೀಕ್ಷೆ ನಡೆಸ್ತೀವಿ ಅದರ ಆಧಾರದ ಮೇಲೆ ನಾವು ಸರಿ ಸೆಮಿಸ್ಟರ್ ಅಂದರೆ ಆರ್ಡರ್ ಈವನ್ ಸೆಮಿಸ್ಟರ್ ನಾವು ಮಾ ಪಾಸ್ ಮಾಡ್ತೀವಿ ಆದರೆ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳೇ ಪರೀಕ್ಷೆ ಕಡ್ಡಾಯ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಕೆಲವು ವಿವಿಗಳಲ್ಲಿ ಬೇಸ ಪರೀಕ್ಷೆ ಸರಿ ಅಂತ ಕೂಡ ಮೆನ್ಷನ್ ಮಾಡಿದರೆ ಅದನ್ನು ನೋಡೋಣ ಬನ್ನಿ ರಾಜ್ಯದ ವಿವಿಗಳಲ್ಲಿ ಈ ಬಾರಿ ಎಲ್ಲ ಸೆಮಿಸ್ಟರ್ ಪರೀಕ್ಷೆ ನಡೆಸುವ ಬದಲಾಗಿ ಒಂದು ಮೂರು ಐದನೇ ಏಳು ಹೀಗೆ ಬೇಸ ಸಂಖ್ಯೆ ಸೆಮಿಸ್ಟರ್ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಅಂದರೆ ಎಲ್ಲ ಪರೀಕ್ಷೆ ಬದಲು ಒಂದು ಮೂರು ಐದನೇ ಏಳು ಸೆಮಿಸ್ಟರ್ ಪರೀಕ್ಷೆ ನಡೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ ಬೆಸ ಸಂಖ್ಯೆ ಸೆಮಿಸ್ಟರ್ ಫಲಿತಾಂಶದ ಅದರದಲ್ಲಿ ಸಂಖ್ಯೆಯ ಸೆಮಿಸ್ಟರ್ಗಳನ್ನು ಅಂಕಗಳನ್ನು ನಿರ್ಧರಿಸಲಾಗುತ್ತೆ ಅಂದರೆ ಆರ್ ಸೆಮ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿ ಅದರದ ಮೇಲೆ ನಮ್ಮ ಯು ಒನ್ ಸೆಮ್ನ ಪ್ರಮೋಟ್ ಮಾಡ್ತೀವಿ ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀವಿ ಯು ಜಿ ಸಿ ಆದೇಶದ ಮೇರೆಗೆ ಈ ಕ್ರಮವನ್ನು ಕೈಕೊಳ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದರೆ ಆದರೆ ಅಂತಿಮ ವರ್ಷದಿಗೆ ನಿಮಗೆ ಕಡ್ಡಾಯವಾಗಿ ನಿಮಗೆ ಪರೀಕ್ಷೆ ಇರುತ್ತೆ ಅಂತೇಳಿ ಮೆನ್ಷನ್ ಮಾಡಬೇಕಾಗುತ್ತೆ ಲಾಕ್ಡೌನ್ ಏಪ್ರಿಲ್ ಮತ್ತು ಮೇ ತಿಂಗಳು ನಡೆಯಬೇಕಾಗಿದೆ ಇಂಜಿನಿಯರಿಂಗ್ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಒಂದು ಮೂರು ಐದು ಹಾಗೂ ಏಳನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮುಂದೂಡಿ ಕಾಲೇಜನ್ನು ಬಂದ್ ಮಾಡಲಾಗಿತ್ತು ಈ ವೇಳೆಗೆ ಕೆಲ ವಿಶ್ವವಿದ್ಯಾಲಯಗಳು ಐದು ಮತ್ತು ಏಳನೇ ಸೆಮಿಸ್ಟರ್ ಕೆಲವು ವಿಷಯಗಳ ಪರೀಕ್ಷೆಗಳು ಮುಕ್ತಾಯಗೊಂಡಿದ್ದವು ಅಂದರೆ ಲಾಕ್ಡೌನಿಂದ ಕೋವಿಡ್ ಇಂದ ಕಾರಣ ಕಾಲೇಜೆಲ್ಲ ಬಂದಾಗಿದ್ದು ಆದರೆ ಕೆಲವಂ ಕಡೆ ಎಕ್ಸಾಮ್ ಆಲ್ರೆಡಿ ಮಾಡಿದರು ಆದರೆ ಕೋವಿಡ್ ತನಕ ತಾ ಬದಿಗೆ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಮೇ ತಿಂಗಳಲ್ಲಿದ್ದ ಎಲ್ಲ ಪದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಎರಡು ನಾಲ್ಕು ಮತ್ತು ಆರನೇ ಎಂಟು ದಿವಸದ ಆನ್ಲೈನ್ ತರಗತಿಯನ್ನು ವಿಶ್ವವಿದ್ಯಾಲಯ ಆರಂಭ ಮಾಡಿದ್ದೆವು ಅಂದರೆ ಸರ್ಕಾರದ ಆದೇಶದ ಮೇರೆಗೆ ವಿಶ್ವವಿದ್ಯಾಲಯದ ಮೇರೆಗೆ ನಾವು ಇವನ್ ಸಾಮಾನ್ ಕ್ಲಾಸನ್ನು ಶುರು ಮಾಡಿದ್ವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಜೂನ್ ಅಂತ್ಯದ ವೇಳೆ ಸೋಂಕು ತಾಬದಿಗೆ ಬಂದ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಎಲ್ಲ ಸೆಮಿಸ್ಟರ್ ಪರೀಕ್ಷೆ ಮಾಡಲು ತೀರ್ಮಾನ ಮಾಡಿಕೊಂಡಿವಿ ಅಂದರೆ ಕೋವಿಡ್ ಹಬ್ಬ ಕಡಿಮೆ ಆದರಿಂದ ನಾವು ಜುಲೈ ಎಂಡಿಗೆ ನಾವು ಎಲ್ಲ ಪರೀಕ್ಷೆ ಮಾಡೋಕ್ಕೆ ತೀರ್ಮಾನ ಅಂತ ಹೇಳಿದರೆ ವೇಳಾಪಟ್ಟಿ ಪ್ರಕರಣ ಮಾಡಿದ್ದಾರೆ ಯಾವ ವಿಶ್ವವಿದ್ಯಾಲಯ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಮೂರು ಐದನೇ ಸೆಮಿಸ್ಟರ್ ಪರೀಕ್ಷೆ ಕೂಡ ಅನೌನ್ಸ್ ಮಾಡಿದ್ದಾರೆ ಮತ್ತು ಸ್ನಾತಕೋತ್ತರ ಪದವಿ ಒಂದು ಮತ್ತು ಮೂರನೇ ಸೆಮಿಸ್ಟರ್ ಹಾಗೂ ವಿ ಇದು ಕೂಡ ಬಿ ಟೆಕ್ ಪ್ರಥಮ ಸೆಮಿಸ್ಟರ್ ಮತ್ತು ತೃತೀಯ ಸೆಮಿಸ್ಟರ್ ಪರೀಕ್ಷೆಗಳು ಆಗಸ್ಟ್ ಹತ್ತರಿಂದ ಹಮ್ಮಿಕೊಂಡಿದ್ದಾವೆ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ಉತ್ತರ ವಿವಿ ಹಾಗೂ ವಿಶ್ವೇಶ್ವರ ತಾಂತ್ರಿಕ ವಿಶ್ವ ವಿವಿಗಳ ಪರೀಕ್ಷೆ ನಡೆಸಲು ಕೂಡ ಸಿದ್ಧ ಮಾಡಿದ್ದೀವಿ ಆದರೆ ಅಂತಿಮ ವರ್ಷಗಳಿಗೆ ವೈದ್ಯರಿಗೆ ಪರೀಕ್ಷೆ ಕಡ್ಡಾಯವಾಗಿ ಮಾಡ್ತೀವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆವಾಗಿ ಕಡ್ಡಾಯವಾಗಿ ಪರೀಕ್ಷೆ ನಡೆಸಿ ಫಲಿತಾಂಶ ಪ್ರಕಟ ಕೊಡುವ ಯು ಜಿ ಸಿ ಕೂಡ ತೀರ್ಮಾನ ಮಾಡಿದೆ ಹೀಗಾಗಿ ಇಂಜಿನಿಯರಿನಲ್ಲಿ ಏಳರ ಜೊತೆಗೆ ಎಂಟನೇ ಸೆಮಿಸ್ಟರ್ ಪದವಿ ತರಗತಿಗಳು ಐದರ ಜೊತೆ ಆರನೇ ಸೆಮಿಸ್ಟರ್ ಮತ್ತು ಸ್ನಾತಕರ ಪದಗಳಿಗೆ ಮೂರನೇ ಮತ್ತು ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆ ಕಡ್ಡಾಯವಾಗಿದೆ ಅಂದರೆ ಇಂಜಿನಿಯರ್ಗಳಿಗೆ ಫೈನಲ್ ಇಯರ್ ಎಕ್ಸಾಮ್ ಕೂಡ ಪದವಿ ಕಡೆ ಕಡೆಯವಾಗಿದೆ ಪದವಿ ಕೂಡ ಆರನೇ ಸೆಮಿಸ್ಟರ್ ಫೈನಲ್ ಇಯರ್ ಕೂಡ ಕಡ್ಡಾಯವಾಗಿದೆ ಐದರ ಜೊತೆ ಆರು ಕಡ್ಡಾಯವಾಗಿ ನೀವು ಬರಬೇಕಾಗುತ್ತೆ ಮತ್ತು ಯಾರ್ಯಾರು ಮಾಸ್ಟರ್ ಡಿಗ್ರಿ ಇದ್ದಾರೆ ಅವರು ಕೂಡ ಫೈನಲ್ ಇಯರ್ ಮತ್ತು ಆರ್ ಎಕ್ಸಾಮ್ ಕೂಡ ಕಂಪಲ್ಸರಿ ಆಗಿರುತ್ತೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಏನು ಹೇಳಿದ್ದಾರೆ ಅಂತ ಬನ್ನಿ ತಿಳಿಸ್ಕೊಡ್ತೇನೆ ಯು ಜಿ ಸಿ ಆದರ್ಶ ಮೇರೆಗೆ ಬೆಸ ಸಂಖ್ಯೆ ಸೆಮಿಸ್ಟರ್ಗಳನ್ನು ನಡೆಸಲು ಇದಕ್ಕೆ ಕೈಗೊಂಡಿದ್ದೇವೆ ಅಂದರೆ ಯು ಜಿ ಸಿ ಆದರ್ಶ ಪ್ರಕಾರ ನಾವು ಬೆಸರ ಸಂಖ್ಯೆ ಪರೀಕ್ಷೆಯನ್ನು ಮಾಡಲು ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಕೋವಿಡ್ ಜಾಸ್ತಿ ಆದರೆ ಈಗಿರುವ ಸೆಮಿಸ್ಟರ್ ಸಮಸಂಖ್ಯೆ ಸೆಮಿಸ್ಟರ್ ಪರೀಕ್ಷೆ ರದ್ದಾದರೂ ಇಂಜಿನಿಯರ್ ಸೆಮಿಸ್ಟರ್ ಅದರ ಮೇಲೆ ಪರೀಕ್ಷೆ ಪ್ರಕಟಿಸಲಾಗುವುದು ನೆರವಾಗಿದೆ ಕೋವಿಡ್ ಜಾಸ್ತಿ ಆದರೂ ಕೂಡ ನಾವು ಇಂಜಿನಿಯರ್ ಸೆಮಿಸ್ಟರ್ ಪರೀಕ್ಷೆ ಮೇಲೆ ನಾವು ರದ್ದು ಮಾಡ್ತೀವಿ ಅಂತ ಮೆಷನ್ ಮಾಡಿದ್ದಾರೆ ಆಗಸ್ಟ್ ಹತ್ತರಿಂದ ಪದವಿ ಮತ್ತು ತಂತ್ರಜ್ಞಾನ ಪದವಿಗಳಿಗೆ ಸೆಮಿಸ್ಟರ್ ಪರೀಕ್ಷೆ ಆರಂಭವಾಗಲಿದೆ ಅಂದರೆ ಬೆಂಗಳೂರು ವಿಶ್ವವಿದ್ಯಾಲಯ ಹೇಳಿದ್ದಾರೆ ಅಂದರೆ ಆಗಸ್ಟ್ ಟೆಂತ್ನಿಂದ ನಾವು ಪರೀಕ್ಷೆಯನ್ನು ಮಾಡೋಕ್ಕೆ ಕೈಗೊಂಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರೊಫೆಸರ್ ಟಿ ಡಿ ಕೆಂಪರಾಜ್ ಅಂತ ಕೂಡ ಅವರು ಏನು ಹೇಳಿದ್ದಾರೆ ಅಂದರೆ ಪದವಿ ಕೋರ್ಸ್ಗಳ ಒಂದು ಮೂರು ಮತ್ತು ಐದಿನ ಸೆಮಿಸ್ಟರ್ ಪರೀಕ್ಷೆ ನಡೆಸುತ್ತವೆ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಬಗ್ಗೆ ಏನೂ ತೀರ್ಮಾನಿಸಲಿಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನಲ್ಲೂ ಕೂಡ ಹಾಜರಾಗುವುದು ಕಡ್ಡಾಯವಾಗಿದೆ ಅಂದರೆ ಇದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕ್ಲಾಬಲ್ಲಿ ಹೇಳಿದ್ದಾರೆ ನಾವು ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಪರೀಕ್ಷೆ ನಡೆಸ್ತೀವಿ ಆದರೆ ಅಂತಿಮ ಇನ್ನೂ ಕೂಡ ನಾವು ತೀರ್ಮಾನ ಮಾಡಿಕೊಂಡಿಲ್ಲ ವಿದ್ಯಾರ್ಥಿಗಳು ಆನ್ಲೈನ್ಲ್ಲಾದರೂ ಆಫ್ಲೈನ್ ಆದರೂ ನೀವು ಹಾಜರಾತಿ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಇವತ್ತಿನ ಅಪ್ಡೇಟ್ ಹೆಚ್ಚರ್ ಹೆಚ್ಎನ್ ಬಿಟ್ಟು ನಮ್ಮ ಚೆನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಅಜೈಸ್